ಕೊನೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಹೇಳಿರುವಂಥದ್ದು, ಒಪ್ಕೊಂಡಿರುವಂಥದ್ದು, ನಾವು ತಪ್ಪು ಮಾಡಿದ್ದೀವಿ, ಆತ್ಮಸಾಕ್ಷಿಯಾಗಿ ನಾನು ಒಪ್ಕೊಂಡಿದ್ದೀನಿ ಅಂತಕ್ಕಂಥದ್ದು ಮಾತನ್ನು ಹೇಳಿದೆ. ನೋಡಿ, ನಾನು ಸರ್ಕಾರದಲ್ಲಿ ಹಿಂದೆ ಏನು ತೀರ್ಮಾನ ಆಗಿತ್ತು ಅದರಲ್ಲಿ ನಾನು ಭಾಗಿ. ಅದಾದ ಮೇಲೆ ನನಗೆ ಅನೇಕ ಸಂದರ್ಭದಲ್ಲಿ ಪ್ರವಾಸ ಮಾಡಿದಾಗ, ಅನೇಕ ಜಾಗಗಳಿಗೆ ಭೇಟಿ ಮಾಡಿದಾಗ ಬೇಕಾದಷ್ಟು ಅವ್ರದ್ದೇ ಆದಂಥ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಜನ ಕೂಡ ಅವ್ರ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಸೊ ನನಗೆ ಅನಿಸ್ತು, ಇದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ, ನಾವು ರಾಜಕಾರಣಿಗಳಾಗಲಿ ಸರ್ಕಾರ ಆಗಲಿ ಈ ಧರ್ಮದ ವಿಚಾರ, ಜಾತಿ ವಿಚಾರ, ಸಂಪ್ರದಾಯ, ಸಂಸ್ಕೃತಿ, ಪದ್ಧತಿ ಇವರೆಲ್ಲ ನಾವು ಕೈ ಹಾಕ್ಬಾರ್ದು. ಮೊದಲಿಂದ ಏನೇನು ಅವರು ಮಾಡ್ಕೊಂಡು ಹೋಗ್ತಾ ಇರ್ತಾರೋ ಆಚಾರ ವಿಚಾರಗಳು ಇವೆಲ್ಲ ನಾವು ಕೈ ಹಾಕೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ನನ್ನ ಆತ್ಮಸಾಕ್ಷಿಯಾಗಿ ನಾನು ಸೇರಿ ತಪ್ಪು ಮಾಡಿದ್ದೇನೆ ಅಂತ ಬಂದು ಕೆಲವರು ಅದಕ್ಕೆ ಭಾಳ ವಿಭಿನ್ನವಾಗಿ ಅರ್ಥ ಮಾಡ್ಬೋದು, ಸವಾಲುಗಳು ಎಳಿಸ್ಬೋದು, ಏನೇನು ಬರೀ ಹೇಳ್ಬೋದು. ನನ್ನ ಜೀವನದಲ್ಲಿ ನಾವು ಮಾಡಿರೋಂಥ ತಪ್ಪನ್ನು ಇದು ತಪ್ಪು ಮಾಡಿದ್ದೇವೆ ಅಂಥೇಳಿ ನಾನು ಒಪ್ಕೊಂಡಿದ್ದೇನೆ. ಕ್ಷಮಾಪಣೆಯನ್ನು ಕೂಡ ನಾನು ಆ ಧರ್ಮದ ವಿಚಾರದಲ್ಲಿ ನಮ್ಮಿಂದ ನೋವಾದಂಥ ಜನರಿಗೆ ಕೇಳಿದ್ದೇನೆ. ಇದು ನಮ್ಮ ಜವಾಬ್ದಾರಿ ಅಲ್ಲ, ಅವ್ರು ಬೇಕಾದ್ರೆ ಮಾಡ್ಕೊಳ್ಬೋದು. ಮಠ ಅಂದರೆ ಮಠಗಳು ಆ ಧರ್ಮದ ವಿಚಾರದಲ್ಲಿ ಸಂಬಂಧಪಟ್ಟಂಥದ್ದು ಯಾರು ಬೇಕಾದ್ರೂ ಮಾಡ್ಕೊಳ್ಬೋದು. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನೋ ಒಂದು ವಿಚಾರವನ್ನು ನಿನ್ನೆ ನಾನು ಒಂದು ಧರ್ಮದ ಸಭೆಯಲ್ಲಿ ನಾನು ಹೇಳಿದ್ದೇನೆ. ಈ ಹೇಳಿಕೆ ಕೊಡಬೇಕಾದರೆ ಸೂಕ್ತ ಕಾಲ, ಸೂಕ್ತ ಗಳಿಗೆ, ಸೂಕ್ತ ಸಮಯ, ಶುಭ ಗಳಿಗೆ, ಶುಭ ಮುಹೂರ್ತ ಎಲ್ಲ ಲೆಕ್ಕಾಚಾರ ಹಾಕಿ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ನನಗೆ ಗೊತ್ತಿದೆ ಎಲ್ಲರಿಗೂ ನಾನು ಸಮಾಧಾನ ಮಾಡೋಕ್ಕಾಗೋದಿಲ್ಲ, ಎಲ್ಲರಿಗೆಲ್ಲೂ ನಾನು ಸಭಾಷ್ಗಿರಿ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾರು ನನ್ನ ಮೆಚ್ಚಿ ಅಂತಲೂ ನಾನು ಹೇಳ್ತಾ ಇಲ್ಲ, ನನ್ನ ಮೆಚ್ಚಬೇಕಾಗಿಲ್ಲ. ಯಾರೇನು ತಗೊಳ್ಬೇಕೋ ಬೇಕಾದ್ರೆ ತಗೊಳ್ಳಿ, ಬೈಬೇಕೋ ಬೈಲಿ, ಮಾನ ನಷ್ಟ ಹಾಕ್ಬೇಕೋರು ಮಾಕಲಿ, ನನ್ನ ಹತ್ರ ಏನು ಶಕ್ತಿ ಇಲ್ಲ ಅಂತ ಹೇಳೋರು ಹೇಳಲಿ, ಅದೆಲ್ಲ ಒಪ್ಕೊಳ್ತೇನೆ. ಅವ್ರು ಹೇಳೋದು ಮಾಡೋದು ಬೇಗ ಬೇರೆ ನನ್ನ ಫ್ರೆಂಡ್ಸು ಮತ್ತೊಂದು ಎಲ್ಲರಿಗೂ ಕೂಡ ನಾನು ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಂದೇ ಮಾತಲ್ಲಿ ಹೇಳ್ತಾ ಇದ್ದೀನಿ, ನಾನು ನನ್ನ ಕಾನ್ಷಿಯಸ್ ವಿರುದ್ಧವಾಗಿ ನಾನು ಕೆಲಸ ಮಾಡಿದ್ದೇನೆ. ಸೊ ತಪ್ಪಾಗಿದೆ, ಕ್ಷಮಿಸಿ ಅಂತ ಸಮಾಜಕ್ಕೆ ನೊಂದಂಥವ್ರಿಗೆ ನಾನು ಕೇಳ್ಕೊಂಡಿದ್ದೇನೆ. ಅಂಬಿಭಕ್ತಿನ ಸಂದರ್ಭದಲ್ಲಿ ನಿಮಗೆ ಅದು ಅನಿಸಿರಲಿಲ್ವಾ, ನಿಮಗೆ ತಪ್ಪು ಮಾಡ್ತಾ ಇದ್ದೀವಿ? ಎಲ್ಲೋ ಒಂದು ಕಡೆ ಅನಿಸಿತ್ತು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಒಟ್ಟಾರೆ ಒಂದು ಅಭಿಪ್ರಾಯ, ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಾಗ ನಾವು ಇಂಟರ್ಫಿಯರ್ ಆಗಬಾರ್ದಾಗಿತ್ತು. ನನ್ನ ಅನೇಕ ಸ್ನೇಹಿತರುಗಳು ಅವ್ರ ಹೆಸರುಗಳೆಲ್ಲ ಹೇಳೋದು ಬೇಡ, ಸೀನಿಯರ್ ಲೀಡರ್ಸು ಎಲ್ಲ ನಮ್ಗೆ ಅಡ್ವೈಸ್ ಮಾಡಿದರು, ಭಾಳ ದೊಡ್ಡ ದೊಡ್ಡವರೆಲ್ಲ ಅವ್ರ ಹೆಸರುಗಳೆಲ್ಲ ನಾನು ಒಬ್ಬರು ಹೇಳೋದು ಒಬ್ಬರು ಬಿಟ್ಟು ಭಾಳ ಜನ ನಮ್ಗೆ ಅಡ್ವೈಸ್ ಮಾಡಿದರು, ಇದಕ್ಕೆ ನೀವು ಇಂಟರ್ಫಿಯರ್ ಆಗಬಾರ್ದು, ಇದು ಸರಿ ಇಲ್ಲ ಅಂತ ಹೇಳಿದರು. ಬಟ್ ಒಂದು ತೀರ್ಮಾನ ನಾವು ಮಾಡಿಬಿಟ್ಟು, ಇದು ನಮ್ಮ ಸ್ನೇಹಿತರುಗಳು ಕೆಲವರೆಲ್ಲ ವಾದ ಮಾಡ್ಬೋದು, ಇಲ್ಲ ನಾವು ಮಾಡಿದ್ದೇ ಸರಿ ಅಂತಲೂ ಹೇಳ್ಬೋದು. ಯಾಕೆಂದರೆ ಅವ್ರು ಹೇಳತ್ರಲ್ಲೂ ಅರ್ಥ ಇದೆ, ಎಂ ಬಿ ಪಾಟೀಲ್ ಇರ್ಬೋದು, ವಿನಯ್ ಕುಲಕರ್ಣಿ ಇರ್ಬೋದು, ಬೇರೆ ಬೇರೆ ಸ್ನೇಹಿತರುಗಳು ಎಲ್ಲ ಹೇಳತ್ರಲ್ಲೂ ಅರ್ಥ ಇದೆ. ಯಾಕೆಂದರೆ ಎಲ್ಲ ಪಕ್ಷದವರು ಸೇರಿ, ದಳ ಬಿ ಕಾಂಗ್ರೆಸ್ ಮುಖಂಡರೆಲ್ಲ ಸೇರಿ ಅರ್ಜಿ ಕೊಟ್ಟಿದ್ದರು. ಇದನ್ನು ಮನಮೋಹನ್ ಸಿಂಗ್ ಕೊಟ್ಟಿದ್ದರು, ಸೋನಿಯಾ ಗಾಂಧಿ ಕೊಟ್ಟರು, ಸಿದ್ದರಾಮಯ್ಯವ್ರು ಕೊಟ್ಟರು. ಆ ಅರ್ಜಿ ಮೇಲೆ ಒಂದು ಕಮಿಟಿನ ಮಾಡಿ ಒಂದು ತೀರ್ಮಾನ ಮಾಡಿದ್ದಾರೆ. ಬಟ್ ಒಂದು ನನಗೆ ನನ್ನ ವೈಯಕ್ತಿಕವಾಗಿ ಬಂದಿದ್ದು, ಅವ್ರು ಅರ್ಜಿ ಕೊಟ್ಟರೂ ಕೂಡ ನಾವು ಇದಕ್ಕೆ ತಲೆ ಹಾಕಬಾರ್ದಾಗಿತ್ತು ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಹೌದಪ್ಪ, ನಾನು ಹೇಳ್ತಾ ಇದ್ದೀನಲ್ಲ, ನಾನು ತಪ್ಪು ಮಾಡಿದ್ದೀನಿ ಅದಕ್ಕೆ ಕ್ಷಮಾಪಣೆ ಕೇಳ್ತಾ ಇರೋದು. ಸಿದ್ದರಾಮಯ್ಯವರು ಕೇಳಿದ್ರು, ನನ್ನ ಅಭಿಪ್ರಾಯನೂ ನಾನು ತಿಳಿಸಿದ್ದೆ. ಕೊನೆಗೆ ನಾವು ಸೇರಿ ಕ್ಯಾಬಿನೆಟಲ್ಲಿ ಒಂದು ಒಮ್ಮತದ ಒಂದು ತೀರ್ಮಾನ ಮಾಡಿದ ಮೇಲೆ ನಾನು ಮಾಡಿಲ್ಲ ಅಂತ ಹೇಳೋಕ್ಕಾಗ್ತದ? ಐ ಆಮ್ ಆಲ್ಸೋ ಪಾರ್ಟಿ ಟು ಇಟ್ ಅಂತ ಹೇಳ್ತಾ ಇದ್ದೀನಲ್ಲ. ಏನಿಲ್ಲ, ಎಲ್ಲರೂ ಎಲ್ಲ ಅವರು ವೀರಶೈವ ಎಲ್ಲ ಸೇರಿ ಅರ್ಜಿ ಕೊಟ್ಟರು, ಅವರೆಲ್ಲ ಸೇರಿ ಅರ್ಜಿ ಕೊಟ್ಟರು. ಅವ್ರು ಈ ವಾಸ್ ಆಲ್ಸೋ ಅಂಡರ್ ಪ್ರೆಷರ್. ಪಾಪ ಸಿದ್ದರಾಮಯ್ಯವರು ಭಾಳ ಆಲೋಚನೆಯನ್ನು ಮಾಡಿದ್ರು. ಪಾಪ ಅವರು ಸಿದ್ದರಾಮಯ್ಯ ಅವ್ರು ಏನು ಬೇಕಾದ್ರೂ ಸಿ ಟಿ ರವಿ ಮಾಡಲಿ, ಬಿ ಜೆ ಪಿ ಅವ್ರು ಮಾಡಲಿ ರೀ,
ಸಿ ಟಿ ರವಿಯವರು ಪಾಪ ಏನು ಬೇಕಾದ್ರೂ ಮಾಡಲಿ, ಬಟ್ ಅವ್ರ ಸಿಗ್ನೇಚರ್ಗಳಿದೆಯಲ್ಲ ಬಿ ಜೆ ಪಿ ಲೀಡರ್ಸ್ದು, ಯಡಿಯೂರಪ್ಪನವ್ರ ಸಿಗ್ನೇಚರ್ ಇದೆಯಲ್ಲ, ಬೊಮ್ಮಾಯಿ ಸಿಗ್ನೇಚರ್ ಇದೆಯಲ್ಲ, ಎಲ್ಲ ಲೀಡರ್ಗಳದ್ದು ಶಾವನೂರು ಶಿವಶಂಕರಪ್ಪನವ್ರದ್ದು ಸಿಗ್ನೇಚರ್ ಇದೆಯಲ್ಲ, ಎಲ್ಲ ಪಾರ್ಟಿ ಲೀಡರ್ಸ್ದು ಸಿಗ್ನೇಚರ್ ಇದೆಯಲ್ಲ ಅದರಲ್ಲಿ, ಈಗೆಲ್ಲ ಮಾತಾಡ್ತಾರೆ. ಈಗ ಈಗ ಎಂ ಬಿ ಪಾಟೀಲ್ ಅವರು ಒಂದು ಮಾತು ಹೇಳ್ತಾರೆ, ದಕ್ಷಿಣ ಕರ್ನಾಟಕದಲ್ಲಿ ಡಿ ಕೆ ಶಿ ಅವರು ಎಷ್ಟು ಸೀಟ್ ಗೆಲ್ತ್ಕೊಂಡ್ರು ಆಗಿದ್ರೆ ಅನ್ನೋ ಪ್ರಶ್ನೆ. ನನ್ನ ಹತ್ರ ನಾನು ಸೀಟ್ ಗಿಟ್ ಗೆಲ್ಸೋ ಶಕ್ತಿ ನನಗಿಲ್ಲ ರೀ, ನಾನೊಬ್ಬ ಜನಕ್ಕೆ ಗೆಲ್ಸೋರಷ್ಟೇ. ನನಗೆ ನನಗೆಲ್ಲಿ ನಾನು ಯಾರು ಸೀಟು ಗಿಟ್ಟು ಗೆಲ್ಸ್ಕೊಬತ್ತೀನಿ, ನನಗೆರಡು ಕೊಂಬಿದೆ, ನಾನು ದೊಡ್ಡ ಲೀಡ್ರು, ನಾನು ಸಮಾಜದ ಲೀಡ್ರು ಇಲ್ಲ, ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ. ಏನು ನನ್ನ ಇಟ್ಕೊಂಡಿದ್ದಾರೆ, ನನ್ನ ಪಕ್ಷದ ಕೆಲಸ ಮಾಡು ಅಂತ ಹೇಳ್ತಾರೆ, ಅಷ್ಟು ನಾನು ಮಾಡ್ತೀನಿ. ನಾನು ಗೆಲ್ಸೋ ಗೆಲ್ಸೋ ಅಷ್ಟು ಶಕ್ತಿ ನನಗಿಲ್ಲ. ನನ್ನ ಓಟು ಸಿ ಎವ್ರಿ ಇಂಡಿವಿಜುವಲ್ ಒಂದೊಂದೇ ಓಟಿರೋದು, ನನಗಿರೋದು ಒಂದು ಓಟೆ, ಬೇರೆಯವ್ರಿಗೂ ಇರೋದು ಒಂದು. ಅಲ್ಲ, ಅದನ್ನು ಕ್ರೋಢೀಕರಿಸುವಂಥ ದೃಷ್ಟಿಯಿಂದ ಇಲ್ಲ, ನಮ್ಮ ಕೈಯಲ್ಲಿ ಈಗ ಒಂದು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ನಿನ್ನೆ ನೀವು ಕೊಟ್ಟಿರುವಂಥ ಹೇಳಿಕೆ ಬಳ್ಳಾರಿ ಮತ್ತು ಉಳಿದಂಥ ಕ್ಷೇತ್ರಗಳ ಒಂದು ಲಿಂಗಾಯತ ಮತದಾರನ ಸೆಳೆಯುವಂಥದ್ದು, ಅವರ ಕ್ಷಮಾಪಣೆಯನ್ನು ಕೇಳೋ ಮೂಲಕ ಕ್ರೋಢೀಕರಿಸುವಂಥ ಕೆಲಸಕ್ಕೆ ದಾಳ ಆಗಿದೆ. ಐ ಡೋಂಟ್ ಅದನ್ನು ನಾನು ಯಾರು ಏನೇನು ಥರ ಹೂವೆ ಮಾಡ್ತಾರೋ ಹೂವೆ ಮಾಡಲಿ, ಸಿ ನಾನು ನಂದೇನೋ ಲೆಕ್ಕಾಚಾರ, ಏನೇಳಿ ನಂದೇನೋ ಲೆಕ್ಕಾಚಾರ ಇದೆ, ನನಗೆ ಗೊತ್ತಿದೆ. ಈಗ ನಾನು ಬರೀ ಎರಡು ಕ್ಷೇತ್ರಕ್ಕೆ ಸೀಮಿತವಾಗಿ, ಮೂರು ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಮಾತಾಡ್ತಾ ಇಲ್ಲ, ಎರಡು ಕ್ಷೇತ್ರಕ್ಕೆ ನಾನು ಮಾತಾಡ್ತಾ ಇಲ್ಲ. ಅಂದರೆ ಬಳ್ಳಾರಿಯಲ್ಲಿ ಇದು ಲಾಭ ಮಾಡಿಕೊಡುತ್ತೆ. ಐ ಡೋಂಟ್ ವಾಂಟ್, ಇದು ರಾಜಕಾರಣ ಅಲ್ಲ, ನಾನು ಹೇಳಿದ್ನಲ್ಲ ರಾಜಕಾರಣ ಧರ್ಮದಲ್ಲಿ ರಾಜಕಾರಣ ಇರಬಾರ್ದು, ರಾಜಕಾರಣದಲ್ಲಿ ಧರ್ಮ ಇರಬೇಕು ಅಂತ ಹೇಳಿ. ಅಲ್ಲ, ನಿಮ್ಮ ಮನೆಗೂ ನಾಲ್ಕು ತಿಂಗಳು ಆದಮೇಲೆ ಡಿ ಕೆ ಶಿವಕುಮಾರ್ ಅವರ ಆತ್ಮಸಾಕ್ಷಿ ಈಗ ಹೊರಗಡೆ ಬಂದಿದೆ. ಖಂಡಿತ 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 ಖಂಡಿತ. ಎಲ್ಲೋ ನನ್ನ ಕಾನ್ಶಿಯಸ್ ಹೇಳ್ತಾ ಇತ್ತು ತಪ್ಪು ಮಾಡ್ತಾ ಇದೆಯಾ ನೀನು ಅಂತ. ಸಿ ನೋಡ್ರಿ, ಸಿದ್ದರಾಮಯ್ಯನವರು ನಮ್ಮ ನಾಯಕರು, ಅವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಸ್ ಎ ನಮ್ಮ ಸಿ ಎಲ್ ಪಿ ಲೀಡ್ರು, ಸನ್ವಯ ಸಮಿತಿ ಲೀಡ್ರು. ನೀವು ಯಾಕೆ ಅವ್ರಿಗೆ ಕಣ್ಕಾಣಿಸ್ತಾ ಇದ್ದೀರಿ, ಇವ್ರು ಕಣ್ಸ್ತಾ, ಅವ್ರ ಕೈ ಕೆಳಗಡೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ.